ವಿಶ್ವದ ಪ್ರಪ್ರಥಮ ಪೈಲಟ್ ಜೆಸ್ಸಿಕಾ ಕಾಕ್ಸ್, ಅಮೆರಿಕನ್ ಟೆಕ್ವಾಂಡೋದಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ಪ್ರಥಮ ಕೈ ಇಲ್ಲದ ಮಹಿಳೆ. ವಿಧಿ ಆಟ ಎನ್ನುವಂತೆ ಎರಡು ಕೈ ಇಲ್ಲದ ಮಗುವಾಗಿ ಫೆಬ್ರವರಿ 2, 1983 ಅಮೆರಿಕದ ಅರಿಜೋನಾದಲ್ಲಿ ಜೆಸ್ಸಿಕಾ ಜನಿಸಿದರು. ಸತತ ಪ್ರಯತ್ನದಿಂದ ಮತ್ತು ಪರಿಶ್ರಮದಿಂದ ಎಲ್ಲರಂತೆ ಕಾರು ಓಡಿಸುವುದನ್ನು ಕಲಿತ ಆಕೆ ಅಧಿಕೃತ ಲೈಸೆನ್ಸ್ ಅನ್ನು ಕೂಡ ಪಡೆದಿದ್ದಾರೆ. ಕೀಬೋರ್ಡ್ನಲ್ಲಿ ನಿಮಿಷಕ್ಕೆ 25 ಪದವನ್ನು ಟೈಪ್ ಮಾಡಬಲ್ಲ ಇವರು ಸರ್ಟಿಫೈಡ್ ಸ್ಕೂಬಾ ಡ್ರೈವರ್ ಕೂಡ ಹೌದು. 2004 ಲೈಟ್ ಸ್ಪೋರ್ಟ್ ಏರ್ಕ್ರಾಫ್ಟ್ ಕಲಿಯಲು ಪ್ರಾರಂಭಿಸಿದ ಜೆಸ್ಸಿಕಾ 2008 10,000 ಅಡಿಗಳಲ್ಲಿ ವಿಮಾನ ಚಲಾಯಿಸುವ ಅನುಮತಿಯನ್ನು ಕೂಡ ಪಡೆಯುತ್ತಾರೆ. ಇದಲ್ಲದೆ ಇವರು ಮೋಟಿವೇಶನಲ್ ಮಾತುಗಾರ್ತಿಯಾಗಿ ಸುಮಾರು 20 ದೇಶಗಳಲ್ಲಿ ತಮ್ಮ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ನ್ಯೂನತೆಯನ್ನು ಶಕ್ತಿಯನ್ನಾಗಿಸಿದ ಜೆಸ್ಸಿಕಾ ಕಾಕ್ಸ್ ಅವರ ಬದುಕು ಡಾಕ್ಯುಮೆಂಟರಿ ರೂಪವನ್ನು ಕೂಡ ಪಡೆದಿದೆ. ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಎಂದು ಎಲ್ಲದಕ್ಕೂ ಗೊಣಗುವ ನಾವು ಇಂಥವರಿಂದ ಸ್ಫೂರ್ತಿ ಪಡೆದು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದಲ್ಲವೇ? ಜೆಸ್ಸಿಕಾ ಕಾಕ್ಸ್ ಅವರಲ್ಲಿರುವ ಜೀವನೋತ್ಸಾಹ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.